ಏನಾದ್ರೂ ನಮ್ಮ ಮೇಲೆ ಅಧಿಕಾರಿಗಳ ಮುಖಾಂತರ ಕೂಡ ಒತ್ತಡ ಹಾಕುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಅಧಿಕಾರಿಗಳ ಕೈಯಲ್ಲಿ ಏನೆಲ್ಲ ಬರ್ಸ್ಲಿಕ್ಕೆ ಸಾಧ್ಯನೋ ಕಾನೂನು ವಿರುದ್ಧವಾದಂತ ಆದೇಶಗಳನ್ನ ಹೊರಡಿಸಿದ್ದಾರೆ. ಒಂದು ಲಾಕ್ಡೌನ್, ಒಂದು ಕರ್ಫ್ಯೂ, ಏನಾದ್ರು ಒಂದು ಘೋಷಣೆ ಮಾಡ್ಬೇಕಾದ್ರೆ ಅದಕ್ಕೊಂದು ನಿಯಮ ಇದೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಪ್ರತಿಭಟನೆಗಳಲ್ಲಿ ಮತ್ತೊಂದು ಹೋರಾಟಗಳಲ್ಲಿ ಯಾವ ಕಾರಣಕ್ಕೂ 144 ಹಾಕಬಾರದು. ಇದನ್ನ ಇವತ್ತು ಒಳ್ಳೆ ಪೇಪರ್ ಅಲ್ಲೂ ಕೂಡ ಇವತ್ತು ಕ್ಲೀನ್ ಆಗಿ ಏನೇನು ಇದೆ ಅಂತ ಇವತ್ತು ಪ್ರಕಟಣೆ ಆಗಿದೆ. ಸೊ ಹಿಂಗಿರುವಂತ ಸಂದರ್ಭದಲ್ಲಿ ನಾವು ಮುಂಜಾಗ್ರತೆಯನ್ನ ಯಾವ ರೀತಿ ವಹಿಸಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಅಂತರ ಯಾವ ರೀತಿ ಕಾಪಾಡಬೇಕು, ಸ್ಯಾನಿಟೈಸರ್ ಯಾವ ರೀತಿ ಹಾಕೊಳ್ಬೇಕು, ಮಾಸ್ಕ್ ಯಾವ ರೀತಿ ಹಾಕೊಳ್ಬೇಕು. 1 ಲಕ್ಷಕ್ಕೂ ಹೆಚ್ಚು ಮಾಸ್ಕ್ಗಳನ್ನು ಹಾಕಿದ್ದೇವೆ, ತಯಾರು ಮಾಡಿಸಿದ್ದೇವೆ. ನೀರು ಮತ್ತೊಂದು ಶುದ್ಧ ನೀರು ಅದೆಲ್ಲ, ಮತ್ತೆ ಸ್ಯಾನಿಟೈಸರು ಎಷ್ಟು ದಿನಕ್ಕೆ. ಸುಮಾರು 100 ಜನ ಡಾಕ್ಟರ್ಸ್ ಕೂಡ ನಮ್ಗೆ ಎಲ್ಲ ತರದ ಬೆಂಬಲ ಸಹಕಾರವನ್ನು ಕೊಟ್ಕೊಂಡು ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಸುಮಾರು 1,500 ಕಾರ್ಯಕರ್ತರು ಊಟ ವಸತಿ ಎಲ್ಲ ತರದ ಸೇವೆಯನ್ನು ಮಾಡಲಿಕ್ಕೆ ಬದ್ದಿದ್ದಾರೆ. ಹಳ್ಳಿ ಜನ ನಮ್ಮನ್ನ ಬಹಳ ಸಂತೋಷದಿಂದ ಸ್ವಾಗತ ಮಾಡಲಿಕ್ಕೆ ಅವರು ಕೂಡ ಕಾತುರದಿಂದ ಇದ್ದಾರೆ. ಸೊ ಆದ್ರಿಂದ ಸಿದ್ದರಾಮಯ್ಯನವರು ನಾನು ಇಬ್ಬರು ಸೇರಿ ಮೈಸೂರಿನಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಏನು ನಮ್ಮ ಅಚಲವಾದಂತಹ ನಿರ್ಧಾರ ಏನು ಹೇಳ್ದು, ಪತ್ರಿಕಾಭವನದಲ್ಲಿ ನಾವೇನು ಘೋಷಣೆ ಮಾಡಿ ಹೇಳ್ದು, ಅದಕ್ಕೆ ಬದ್ಧರಾಗಿದ್ದುಕೊಂಡು ಈ ಪಾದಯಾತ್ರೆ ನಾಳೆ ಬೆಳಗ್ಗೆ 8:30 ಆಸುಪಾಸದಲ್ಲಿ ನೀರಿಗಾಗಿ ನಡಿಗೆ. ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಈ ಒಂದು ಹೋರಾಟ ರಾಜ್ಯದ ಹಿತಕ್ಕಾಗಿ, ರಾಜ್ಯದ ರೈತರ ಹಿತಕ್ಕಾಗಿ, ಬೆಂಗಳೂರಿನ ಕುಡಿಯ ನೀರಿಗೋಸ್ಕರ ಈ ಹೋರಾಟವನ್ನ ಈ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಈ ಐತಿಹಾಸಿಕ ಹೆಜ್ಜೆಯಲ್ಲಿ ನೀವೆಲ್ಲ ಸೇರಿ ಪಾಲ್ಗೊಂಡು ಕೋವಿಡ್ ನಿಯಮವನ್ನ ಪಾಲ್ಗೊಂಡು ನೀವು ಈ ಒಂದು ಕಾರ್ಯಕ್ರಮನ ಶಾಂತಿಯಿಂದ ಯಶಸ್ಸು ಮಾಡಬೇಕು ಅಂತೇಳಿ ತಮ್ಮಲ್ಲೆಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರು ಕೂಡ ತಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲ ಹೋಗಿ ಬೆಳಗ್ಗೆ 7:30 ನೀವು ಅಲ್ಲಿ ಇರಬೇಕು. ಟ್ರಾಫಿಕ್ ಜಾಮ್ ಆಗ್ತದೆ, ಏನಾದ್ರೂ ಜಾಸ್ತಿ ಜಾಮ್ ಆಯ್ತು ಅಂದ್ರೆ ನಿಮ್ಮನ್ನ ಕೆಳಗಡೆ ಬಿಡುವುದಿಲ್ಲ. ಏನು ಕುಕ್ಕೆ ದೊಡ್ಡಿ ಏನಿದೆ, ಏನು ನಮ್ಮ ಆ ಟರ್ನಿಂಗ್ ಏನಿದೆ, ಇಗ್ನೋರ್ ಆದ್ಮೇಲೆ ಅಲ್ಲೇ ನಿಮ್ಮನ್ನ ಸ್ಟಾಪ್ ಮಾಡುವಂತ ವ್ಯವಸ್ಥೆ ಆಗ್ತದೆ. ಸೊ ಮಾಸ್ಕ್ ಹಾಕೊಂಡು ಕಡ್ಡಾಯವಾಗಿ ಸ್ಯಾನಿಟೈಸ್ ಮಾಡಿಕೊಂಡು ಗ್ಲೌಸ್ನು ಕೂಡ ಹಾಕೊಂಡು ತಾವು ಬರಬೇಕು. ನಾವು ಅಲ್ಲಿ ಎಲ್ಲ ಮಾಸ್ಕ್ಗಳನ್ನ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ತಾವೆಲ್ಲ ಸೇರಿ ಕಾನೂನು ಕೋವಿಡ್ ನಿಯಮವನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಈಗ ಶಾಸಕಾಂಗ ಪಕ್ಷದ ನಾಯಕರು ಮಾತಾಡ್ತಾರೆ.